ಪಟ್ಟಣದಲ್ಲಿರ್ತಕ್ಕಂತ ಎಲ್ಲ ರಸ್ತೆಗಳು ಯಾಕೆ ಸ್ವಾಮಿ ಗುಂಡಿ ಬಿದ್ದವೆ? 3 ಸಾರಿ ಮುಖ್ಯಮಂತ್ರಿಗಳಲ್ಲ ಈ ಕ್ಷೇತ್ರದಲ್ಲಿ, 8 ಗುಂಡಿ ಬಿದ್ದದೆ, ಮಂಡಿ ಊಟ ಗುಂಡಿ ಬಿದ್ದೈತೆ, ಎಲ್ಲ ರಸ್ತೆಗಳು ಯಾಕೆ ಬಿದ್ದೈತೆ? 3 ಸಾರಿ ಮುಖ್ಯಮಂತ್ರಿಗಳು, ಒಂದ್ಸಾರಿ ಅಲ್ಲ. ಒಂದೊಂದ್ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವನೊಂದು ಆರ್ಡರ್ ಮಾಡಿದ್ರೆ ನಿಮ್ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಕ್ಷೇತ್ರ ಆಯ್ತಿತ್ತಲ್ರಿ. 4 ಬಿಲ್ಡಿಂಗ್ ತೋರಿಸ್ತೀರಾ? 4 ಬಿಲ್ಡಿಂಗ್ ಬಿಟ್ರೆ ಇನ್ನೇನನ್ನ ತೋರಿಸ್ತಾ ಇದ್ದೀರಾ ಈ ಕ್ಷೇತ್ರದಲ್ಲಿ? ಕಣ್ಣೀರಿಗೆ ನಾನು ಕೇಳೋದಿಷ್ಟೇ, ಕೈ ಮುಗಿದು ಕೇಳ್ತಾ ಇದ್ದೀನಿ, ನಿಮ್ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ, ಕಣ್ಣೀರಿಗೆ ಕರೆಬೇಡ್ರಿ. ನಿಮ್ಮ ಮಕ್ಕಳ ಭವಿಷ್ಯ ನೋಡಿ, ನಿಮ್ಮ ಮಕ್ಕಳ ಭವಿಷ್ಯವನ್ನ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಈ ಜಿಲ್ಲೆಯ ನಿಮ್ಮ ಮಗ. ನಾವು ನಾಟಕ ಆಡ್ಲಿಕ್ಕೆ ಬರುವುದಿಲ್ಲ, ನಾವು ನಾಟಕ ಆಡಕ್ ಬರೋದಿಲ್ಲ. ನಾವು ನಿಮ್ಗೆ ಯಾರು ಹೇಳ್ತಾವ್ರೆ ಫ್ರಿಡ್ಜ್ಗಳೆಲ್ಲ ಕೊಚ್ಕೊಂಡವ್ರೆ ಅಂತ, ಕೊಚ್ಕೊಂಡೋಗಿ ಇನ್ನೇನ್ ಮಾಡಕ್ಕೆ? ಕ್ಷೇತ್ರ ಶಾಸಕರಿಗೆ ಅದು ಅರ್ವೇ ಇಲ್ಲ, ಅದು ಅರ್ವೇ ಇಲ್ಲ. ಇವತ್ತು ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ದಯವಿಟ್ಟು ಸಮಯ ಇಲ್ಲ, ಸಮಯ ಜಾಸ್ತಿ ಆಗಿದೆ, ಇನ್ನು ನಾವು ಅನೇಕ ಕಡೆ, ಇನ್ನು 4 ಕಡೆ ಪ್ರಚಾರ ಮಾಡಬೇಕಾಗಿದೆ. ನಿಮ್ಮ ನಿವೇಶನ ಆಗ್ಬೇಕು ಅಂತ ಅಂದ್ರೆ 60 ಎಕರೆ ಜಮೀನ ತಗೊಂಡಿದ್ವಿ, ಒಂದ್ ಸೈನ್ ಹಾಕ್ಲಿಲ್ಲ ರೀ, ಬಡವ್ರಿಗೋಸ್ಕರ ಒಂದ್ ಸೈನ್ ಹಾಕ್ಲಿಲ್ಲ. ಮೀಟಿಂಗ್ ಬರಕ್ಕಾಗಲ್ಲ ಅಂದ್ರು ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಜೀವನ ಸಾಹೇಬ್ರೆಲ್ಲ ಇದ್ದಾರೆ, ಬೀಡಿ ಕಾರ್ಮಿಕರಿಗೋಸ್ಕರ ಮನೆ ಆಗ್ಬಿಟ್ರು, ಅವ್ರನ್ನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ರು, 10 ಸಾರಿ ಕೇಳಿದ್ರು, ಒಂದ್ ಸೈನ್ ಹಾಕ್ಲಿಲ್ಲ ಅವ್ರಿಗೆ. ಹಾಕಿದ್ರೆ ಒಂದೇ ಒಂದು ಸೈನ್ ಹಾಕ್ಲಿಲ್ಲ. ಬೀಡಿ ಕಾರ್ಮಿಕರಿಗೆ 2,000 ಸೈಟ್ ಕೊಡ್ಬೇಕು ಅಂತ ಜಮೀನ್ ತಗೊಂಡ್ರು ಕೂಡ ಬಡವರಿಗೆ ನಿವೇಶನ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ನಾನು ನಿಮ್ಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ, ನೀವು ಡಿಕೆ ಶಿವಕುಮಾರ್ ಅವ್ರಿಗೆ, ಇಕ್ಬಾಲ್ ಹುಸೇನ್ ಅವ್ರಿಗೆ ಹಸ್ತದ ಗುರುತಿಗೆ ತಾವು ಆಶೀರ್ವಾದ ಮಾಡಿ, ನಿಮ್ಮ ಮನೆಯ ಮಕ್ಕಳಾಗಿ, ನಿಮ್ಮ ಸೇವಕರಾಗಿ ಈ ಜಿಲ್ಲೆಯ ಋಣವನ್ನ ತೀರಿಸತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಕ್ರಮ ಸಂಖ್ಯೆ 1 ಹಸ್ತದ ಗುರುತು. ಕ್ರಮ ಸಂಖ್ಯೆ 1ಕ್ಕೆ ಹಸ್ತದ ಗುರುತಿಗೆ ತಾವು ಮತ ನೀಡಿ. ಯಾರೋ ಏನೋ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಅಡ್ಜಸ್ಟ್ ಆಗ್ಬಿಟ್ಟಾರೆ ಅಂತ. ಆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲ, ಆ ಜಾಯಮಾನ ನಮ್ದಲ್ಲ. ನಿಮ್ಮ ಗುರಿ, ಯಾರು ಕಾರ್ಯಕರ್ತರು ಮುಖಂಡರುಗಳಿದ್ದೀರಿ, ಯಾವುದೇ ಕ್ಷಣದಲ್ಲೂ ಕೂಡ ಯಾವುದೇ ಮಾತುಗಳಿಗೂ ಕೂಡ ನೀವು ಬೆಲೆ ಕೊಡದೆ ನಿಮ್ಮ ಗುರಿ ಈ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡತಕ್ಕಂಥದ್ದು. ಇಕ್ಬಾಲ್ ಹುಸೇನ್ ಅವರ ಕೈಯನ್ನ ಬಲಪಡಿಸಿ ಹಸ್ತದ ಗುರುತಿಗೆ ಮತ ನೀಡಿ. ಇಕ್ಬಾಲ್ ಹುಸೇನ್ ಅವರನ್ನ ಈ ಕ್ಷೇತ್ರದನ್ನ ಶಾಸಕರನ್ನಾಗಿ ಮಾಡಿ. ನಾನು ನಿಮ್ಮ ಋಣವನ್ನ ಈ ಸರ್ಕಲ್ ನಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಋಣವನ್ನ ನಾನು ತೀರಿಸ್ತೇನೆ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.